ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇದು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, 4 ತಿಂಗಳಿಂದ ನಾನು ಸೇರಿಸಿರ್ತಕ್ಕಂತಹ ಅಮೌಂಟ್ ಬಂದು 12,000 ರೂಪಾಯಿ. ಪ್ರತಿನಿತ್ಯ 100 ರೂಪಾಯಿ ನಂದಲ್ಲ ಅಂದ್ಬಿಟ್ಟು ನಾನು ಈ ಥರ ಸೇರಿಸ್ತಾ ಇದ್ದೆ. ಈಗ ಬಂದು ಇವತ್ತು ಮಾರ್ಚ್ 9 ತಾರೀಕು, ಈಗ ಸುಮಾರು 10 ಆಗ್ತಾ ಇದೆ, 11:30 ಆಗ್ತಾ ಇದೆ. ಈಗ ಬಂದು ನಾನು ಓಪನ್ ಮಾಡಿ ನೋಡಿದಾಗ ನನ್ನ ಮನಿ ನನ್ನ ದುಡ್ಡು ಎಷ್ಟಿದೆ ಅಂದರೆ 12,000 ರೂಪಾಯಿ ಇದೆ. ಇದು ನಾವು ಅನವಶ್ಯಕವಾಗಿ ನಾನು ಉಳಿತಾಯ ಮಾಡಿರ್ತಕ್ಕಂಥ ದುಡ್ಡು ಬೇಡ. ಇವಾಗ ಫಾರ್ ಎಕ್ಸಾಂಪಲ್ ಏನೇನೋ ತಗೊಳ್ತೀವಲ್ವ, ಅದು ಇದು ಅಂತ ಒಂದು ದಿವಸಕ್ಕೆ 200 ರೂಪಾಯಿ ಅಂತ ನಾನು ಖರ್ಚು ಮಾಡ್ತಾ ಇದ್ದೆ. ಅದರಲ್ಲಿ ಚಿಕ್ಕನ ಮಾಡಿ 100 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಸೇವಿಂಗ್ ಮಾಡ್ತಾ ಇದ್ದೆ. ಆ ಥರ ಸೇವಿಂಗ್ ಮಾಡಿ ಸೇರಿಸಿರ್ತಕ್ಕಂತಹ ದುಡ್ಡು ಬಂದು 12,000 ಇದೆ. ಇದು ಒಂಥರ ಸಂತೋಷನೇ ಅಲ್ವಾ. ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದೇ ಆಗಲಿ, ನಾವು ದುಡ್ಡು ಸೇವಿಂಗ್ ಮಾಡೋದು ಅನ್ನೋದು ತುಂಬಾ ಒಂಥರ ಖುಷಿಯಾದಂತಹ ವಿಷಯ. ಹಾಲು, ಸೊಪ್ಪು, ತರಕಾರಿ, ದಿನಸಿ ಸಾಮಾನುಗಳು, ಮಕ್ಕಳಿಗೆ ಕೊಡ್ತಕ್ಕಂಥ ಅಮೌಂಟು, ಈ ಥರ ಅತಿ ಹೆಚ್ಚಾಗಿ ದುಡ್ಡನ್ನು ವೇಸ್ಟೇಜ್ ಮಾಡದೆ ಏನೇ ತೊಗೊಂಡು ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಎಲ್ಲ ಮಾಡಿ ಉಳಿತಾಯ ಮಾಡಿರ್ತಕ್ಕಂತಹ ಅಮೌಂಟು, ಈ ಥರ ಮಾಡೋದ್ರಿಂದ ನಾವು ಆರಾಮಾಗಿ ಮನಿ ಸೇವಿಂಗ್ ಮಾಡ್ಬೋದು. ನೋಡಿ, ಇಷ್ಟೊಂದು ಹಣ ವ್ಯರ್ಥವಾಗಿ ಖರ್ಚಾಗ್ತಾ ಇತ್ತು. 4 ತಿಂಗಳಿಗೆ ಇಷ್ಟು ಹಣ ನಮ್ಮ ಕೈಯಲ್ಲಿ ಇರ್ತಾ ಇತ್ತು. ಒಂದು ದಿವಸಕ್ಕೆ 200 ರೂಪಾಯಿ ಥರ ನಾನು ಖರ್ಚು ಮಾಡಿದ್ದಿದ್ರೆ ಖಂಡಿತ ಇಷ್ಟೊಂದು ಹಣ ಬಂದು ನನ್ನ ಕೈಯಲ್ಲಿ ಇರ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ನಾವು ಚಿಕ್ಕಣ ಕಲ್ತ್ಕೊಬೇಕು. ಹೆಂಗಸರು ಅನ್ನೋದು, ಲೇಡೀಸ್ ಅನ್ನೋದು ತುಂಬಾ ಒಂದು ಏನು ಹೇಳೋದು ಅಂದರೆ, ಬುದ್ಧಿವಂತಿಕೆಯಿಂದ ನಾವು ಸಂಸಾರವನ್ನು ನಡೆಸಬೇಕಾಗುತ್ತೆ. ಈ ಥರ ನಾವು ಈಗ 4 ತಿಂಗಳಿಗೆ 12,000 ರೂಪಾಯಿ, ಇದಕ್ಕೆ ಬಂದು ನಾವು ಒಡವೆ ಬರುತ್ತೆ ಕನ್ಫರ್ಮ್. ನಾನು ಏನು ತೊಗೋಬೋದು ಅಂದರೆ, ಒಂದು ಉಂಗುರ ತೊಗೋಬೋದು, ಅಥವಾ ಯಾವುದಾದ್ರೂ ಸಿಂಪಲಾಗಿ ವಾಲೆ ತೊಗೋಬೋದು, ಆ ಥರ ಏನಾದರೂ ತೊಗೋಬೋದು. 2 ಗ್ರಾಮಲ್ಲಿ ಏನಾದರೂ ಒಂದು ಒಡವೆ ಬರುತ್ತೆ ಖಂಡಿತ. ನಾನು ಒಡವೆ ತೆಗಿತೀನಿ, ತೆಗೆದ್ಬಿಟ್ಟು ನಾನು ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ನೋಡಿ, ಈ ಅಮೌಂಟು 12,000 ರೂಪಾಯಿ ಇತ್ತು. ಇದು ಈ ಥರ ಬಾಕ್ಸಲ್ಲೇ ನಾವು ಸೇರಿಸ್ಬೇಕಾಗುತ್ತೆ. ಫ್ರೆಂಡ್ಸ್, ನಾನು ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಟ್ರಿಕ್ಸ್ ಬಂದು, ನೀವು ಈ ಥರ ಬಾಕ್ಸಲ್ಲಿ ಸೇರಿಸಿ ಉಂಡಿಗಳಲ್ಲೆಲ್ಲ ಸೇರ್ಸೋಕೆ ಹೋಗ್ಬೇಡಿ. ಕಬ್ಬನದು ಚಿಕ್ಕ ಉಂಡಿಗಳು ಬರುತ್ತಲ್ವ, ಅದೆಲ್ಲ ಬೇಡ. ಇದೇ ಥರ ಬಾಕ್ಸಲ್ಲೇ ಸೇರಿಸಿ ದುಡ್ಡು ಕೂಡ ಚೆನ್ನಾಗಿ ಸೇರೋ ಅಂತಹ ಫೀಲ್ ನಮಗಾಗುತ್ತೆ. ನೀವು ಯಾವುದಾದ್ರೂ ಈಗ ಮಕ್ಕಳು ಯಾರು ನೋಡ್ದಿದ್ದಾಗೆ ಅಥವಾ ನಿಮ್ಮ ಹಸ್ಬೆಂಡ್ ನೋಡ್ದಿದ್ದಾಗೆ ಅಂತ ಜಾಗದಲ್ಲಿ ಬಂದು ನೀವು ಬೀರುವಲ್ಲಿ ಬಚ್ಚಿಡಬೇಕಾಗುತ್ತೆ. ಅವ್ರು ಈ ಬಾಕ್ಸ್ ನೋಡಿದ್ರೆ ಇದರಲ್ಲಿ ದುಡ್ಡಿರುತ್ತೆ ಅಂತ ಅವ್ರೇನು ಗೆಸ್ ಮಾಡ್ತಾರಾ? ಖಂಡಿತ ಮಾಡೋದಿಲ್ಲ. ಆ ಥರ ಅದನ್ನು ಒಂದು ಬಾಕ್ಸಲ್ಲಿ ನೀವು ಮನಿ ಸೇವಿಂಗ್ ಮಾಡಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ರೂ ಇದರಲ್ಲಿ ದುಡ್ಡಿದೆ ಅಂತ ನೀವು ಆಲೋಚನೆ ಮಾಡಿ ಎತ್ತಬಾರ್ದು. ಈ ಥರ ನೀವು ಮಾಡ್ಬೋದು. ಇಲ್ಲ, ನೀವು 50 ರೂಪಾಯಿ ಸೇರಿಸಂಗಿದ್ರೆ ಕೂಡ 8 ತಿಂಗಳಿಗೆ 12,000 ರೂಪಾಯಿ, 12,000 ರೂಪಾಯಿ ನೀವು ಸೇರಿಸ್ಬೋದು. ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ನಾವು ಚಿಕ್ಕಣ ಮಾಡ್ಕೊಂಡು ಬರ್ತಾ ಇದ್ದರೆ ನಾವು ಮತ್ತೆ ದೊಡ್ಡ ದೊಡ್ಡದಾಗಿ ನಾವು ಆಲೋಚನೆಗಳನ್ನ ಕೂಡ ಹಾಕ್ತೀವಿ. ಈ ಥರ ನೀವು ಚಿಕ್ಕ ಚಿಕ್ಕದಾಗಿ ನೀವು ಅಮೌಂಟು ಸೇರಿಸ್ಬೋದು, ಸೇರಿಸಿ ನೀವು ಒಡವೆನೂ ತಗೋಬೋದು, ಪರ್ಚೇಸ್ ಮಾಡ್ಬೋದು, ಈ ಥರ ಇಲ್ಲಾಂದ್ರೆ ಸಿಂಪಲಾಗಿ ಇಂಟ್ರೆಸ್ಟ್ಗೆಲ್ಲಾದರೂ ನೀವು ಬಿಡ್ಬೋದು. ಸಿಂಪಲ್ ಕಮ್ಮಿ ಪರ್ಸೆಂಟೇಜಲ್ಲಿ ಕೂಡ ನೀವು ಬಿಡಬಹುದು. ಅಥವಾ ನಿಮಗೆ ಬಡ್ಡಿಗೆ ಬಿಡೋಕ್ಕೆ ಇಷ್ಟ ಇಲ್ಲ ಅಂದರೆ ಯಾವುದಾದ್ರೂ ಒಡವೆ ಖರೀದಿ ಮಾಡಿ ಇಟ್ಕೋಬೋದು. ನನಗೆ ಗೊತ್ತಿರೋ ಪ್ರಕಾರ ಒಡವೆ ಬೆಸ್ಟ್ ಐಡಿಯಾ, ಬೇರೆ ಯಾವುದೇ ಖರೀದಿ ಬಂದು ನನಗೆ ಇಷ್ಟ ಆಗೋದಿಲ್ಲ. ಈ ಥರ ಒಡವೆಗಳನ್ನ ಬಂದು ಸೇರಿಸೋದೊಂದು ನಮಗೆ ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, 12,000 ಅನ್ನೋದು ಕಮ್ಮಿ ಅಮೌಂಟ್ ಅಂತೂ ಖಂಡಿತ ಅಲ್ವೇ ಅಲ್ಲ. ಇನ್ನು ಈ ಥರ ನೀವು ಸೇರಿಸ್ಬಿಟ್ಟು ಇಲ್ಲಾಂದ್ರೆ ಇನ್ನೊಂದು ಟ್ರಿಕ್ಸ್ ಕೂಡ ನೀವು ಮಾಡ್ಬೋದು. 12,000 ರೂಪಾಯಿಗೆ ಎಷ್ಟು ದಿನಸಿ ಸಾಮಾನುಗಳು ಬರುತ್ತೆ, ಹಾಲು, ಮೊಟ್ಟೆ, ಮೊಸರು, ಈ ಥರ ಬಿಟ್ಟು, ತರಕಾರಿಗಳೆಲ್ಲ ಬಿಟ್ಟು, ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೇಷನ್ ಕೂಡ ನೀವು ತೆಗೆದು ಹಾಕ್ಕೊಂಬಿಟ್ಟು ತಿಂಗಳಿಗೆ ನೀವು ಆ ದುಡ್ಡನ್ನು ಕೂಡ ನೀವು ಸೇವ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ನಿಮಗೆ ದುಡ್ಡು ಸೇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಂದು ನೀವು 3,000 ರೂಪಾಯಿ ತಿಂಗಳಿಗೆ ಮನಿ ಅಂದರೆ ದಿನಚರಿಗೆ ಅಂದರೆ ತಿಂಗಳಿಗೆಲ್ಲ ಖರ್ಚು ಮಾಡೋದಕ್ಕೆ 3,000 ರೂಪಾಯಿ ನೀವು ರೇಷನ್ ತೆಗಿತೀರಾ ಅಂದ್ಕೊಳ್ಳಿ. ಅಲ್ಲಿಗೆ ಎಷ್ಟಾಯಿತು? 3,000 ರೂಪಾಯಿ ನೀವು ಸೇರಿಸ್ತಾ ಇದ್ದಿದ್ದು 50 ರೂಪಾಯಿ ಅಂದರೆ ಕೂಡ ನಿಮಗೆ 50 ರೂಪಾಯಿ ಪ್ರಾಫಿಟೇ ಅಲ್ವಾ? ಆ ಥರ ಈ 12,000 ರೂಪಾಯಿಗೆ ಎಷ್ಟು ರೇಷನ್ ಬರುತ್ತೋ ಅಷ್ಟನ್ನು ತೆಗೆದು ಕೂಡ ನೀವು ಹಾಕ್ಬೋದು. ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ಒಡವೆ ತೆಗಿಬೋದು. ಇವೆರಡು ಆಪ್ಷನ್ಸು ಸೂಪರಾಗಿರುತ್ತೆ. ಇವ ಎರಡು ಆಪ್ಷನ್ಸ್ ಬಂದು ನೀವು ಯೋಚನೆ ಮಾಡಿ ನೋಡಿ. 12,000 ರೂಪಾಯಿ ತೆಗೆದ್ರೆ ನಿಮಗೆಲ್ಲ ಬೆನಿಫಿಟ್ ಎಲ್ಲ ಖಂಡಿತ ಇರುತ್ತೆ, ಡಿಸ್ಕೌಂಟ್ ಇರುತ್ತೆ, ಬೈ ಒನ್ ಗೆಟ್ ಒನ್ ಆಫರ್ಗಳಲ್ಲಿ ಡಿಸ್ಕೌಂಟ್ ಇರುತ್ತೆ. ಆ ಥರ ನೀವು ಮಾಡಿ ಮತ್ತೆ ಒಂದು ದಿವಸಕ್ಕೆ ನೀವು 100 ರೂಪಾಯಿ ಇವಾಗ 3,000 ರೂಪಾಯಿ ರೇಷನ್ ತರ್ತೀರಾ ಅನ್ಕೊಳ್ಳಿ, 3,000 ನಾಲ್ಕು ಸಾವಿರನೋ ರೇಷನ್ಗೆ ಅದನ್ನು ಬಂದು ನೀವು ಸೇವ್ ಮಾಡಿ ಇಡ್ಬೋದಲ್ವಾ? ಅದನ್ನು ನೀವು ಸೇರಿಸ್ಬೋದು. ಆಗ ಒನ್ ಟು ಡಬಲ್ ಅಂದರೆ ಒಂದ್ ಮೇಲೆ ಒಂದು ಆಫ್ ಲಾಭನೇ ಎಕ್ಸ್ಟ್ರಾ ಸಿಗುತ್ತೆ ಅಲ್ವಾ? ಇವಾಗ 50 ರೂಪಾಯಿ ಅಂದ್ರೆ 1 to 2 ದಾನೆ ಅಲ್ಲಿಗೆ. ಈ ಥರ ಕೂಡ ನೀವು ಸೇವಿಂಗ್ ಮಾಡಿದ್ರೆ ತಿಂಗಳಿನ ಆದಾಯ ಬಂದು ಹೆಚ್ಚುತ್ತೆ. ತಿಂಗಳಿಗೆ ಬಂದು 4,000 ರೂಪಾಯಿ ನೀವು ಎತ್ತಿಕ್ಬೋದು ಅಲ್ವಾ? ಒಂದು ಹೆಂಗೆ ಹೇಳೋದು ಅಂದರೆ ಒಂದು 1.5 ತಿಂಗಳಾದರೂ
ಒಂದೂವರೆ ತಿಂಗಳ ಎರಡು ತಿಂಗಳೇ ಬರುತ್ತೆ ಆಟ ಆರಾಮಾಗಿ 12,000 ರೂಪಾಯಿ ರೇಷನ್ ಬರೋದಿಲ್ವಾ ಫ್ರೆಂಡ್? ಎರಡು ತಿಂಗಳು ಸ್ವಲ್ಪ ಜನ 3 ತಿಂಗಳು ಕೂಡ ಮಾಡ್ತಾರೆ. ಆ ಥರ ಕೂಡ ಮಾಡಿ ಈ ದುಡ್ಡನ್ನು ನೀವು ಸೇವ್ ಮಾಡ್ಬೋದು, ಹಂಗೂ ಮಾಡ್ಬೋದು. ಇಲ್ಲಾಂದರೆ ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲಾಂದರೆ ನೀವು ಒಡವೆ ತೆಗೆದು ಇಡ್ಬೋದು. ಇಲ್ಲಾಂದರೆ ಈ ದುಡ್ಡನ್ನು ಹಂಗೆ ಸೇವ್ ಮಾಡಿ ನೆಕ್ಸ್ಟ್ ಇನ್ನೊಂದು 4 ತಿಂಗಳು 8 ತಿಂಗಳು ಆದಮೇಲೆ ಎರಡು ಸೇರಿಸಿ ಮತ್ತು ಇನ್ನೂ ಯಾವುದಾದ್ರು ಒಂದು ಸ್ವಲ್ಪ ದೊಡ್ಡದಾಗೆ ಒಡವೆ ಕೂಡ ನೀವು ತೆಗಿಬೋದು. ಆದರೆ ಮನಸ್ಸಿನ ದೃಢತೆಯೇ ಎಲ್ಲದಕ್ಕೂ ಕಾರಣ. ಗಟ್ಟಿ ನಿರ್ಧಾರ ಬಂದು ನೀವು ತೆಗಿಲೇಬೇಕು. ಹಠಮಾರಿತನ, ಗಟ್ಟಿ ನಿರ್ಧಾರ, ಧೈರ್ಯ, ಟ್ಯಾಲೆಂಟ್ ಇಲ್ಲ ಅಂದರೆ ಮನಿ ಸೇವಿಂಗ್ ಮಾಡೋಕ್ಕಾಗೋದಿಲ್ಲ. ಇವೆಲ್ಲನೂ ಎಲ್ಲ ಸ್ತ್ರೀಯರ ಹತ್ರನೂ ಇದ್ದೇ ಇರುತ್ತೆ. ಖಂಡಿತ ನೀವು ಮನಿ ಸೇವಿಂಗ್ ಮಾಡೋದಕ್ಕೆ ಆಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನನ್ನ ಆಗ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ನೀವು ನೋಡಿ. ಓಕೆನಾ ಫ್ರೆಂಡ್ಸ್? ನೋಡಿ, ಈ ಥರ ಸೇರಿಸ್ಬೇಕು. ಈಗ ನೋಡಿ, ನಿಮಗೆ ಈಗ ನಾನು ತೋರಿಸ್ತಾ ಇದ್ದೆ ವೀಡಿಯೋದಲ್ಲಿ ಮೋಟಿವೇಶನ್ ಆಗ್ತಾ ಇದೆ ಅಲ್ವಾ? ಓಕೆ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್.